ಇನ್ನು ಬೆಂಗಳೂರಿನ ಯಾವ ಯಾವ ಏರಿಯಾಗಳಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಬಿಬಿಎಂಪಿ ವಾರ್ ರೂಮ್ನವರು ಕೊಟ್ಟಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಜಕ್ಕೂರಿನಲ್ಲಿ 113.50 ಮಿಲಿಮೀಟರ್, ಇದು ಹೈಯೆಸ್ಟ್ ಜಕ್ಕೂರಿನಲ್ಲಿ. ಹಂಪಿ ನಗರದಲ್ಲಿ 86 ಮಿಲಿಮೀಟರ್ ಮಳೆಯಾಗಿದೆ. ನಾಗಪುರದಲ್ಲಿ 82.50 ಮಿಲಿಮೀಟರ್. ನಂದಿನಿ ಲೇಔಟ್ನಲ್ಲಿ 70.60 ಮಿಲಿಮೀಟರ್. ವಿಶ್ವನಾಥ ನಾಗೇನಹಳ್ಳಿ ವಿ ನಾಗೇನಹಳ್ಳಿಯಲ್ಲಿ 71 ಮಿಲಿಮೀಟರ್. ರಾಜಮಹಲ್ ಗುಟ್ಟಳ್ಳಿಯಲ್ಲಿ 69.50 ಮಿಲಿಮೀಟರ್. ಗಾಳಿ ಆಂಜನೇಯ ದೇವಸ್ಥಾನದ ಬಳಿ 68 ಮಿಲಿಮೀಟರ್. ಕೊಟ್ಟಿಗೆಪಾಳ್ಯದಲ್ಲಿ 64 ಮಿಲಿಮೀಟರ್. ಅಗ್ರಹಾರ ದಾಸರಹಳ್ಳಿ 64 ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದ ನಗರದ 4 ಕಡೆಗಳಲ್ಲಿ ಮರಗಳು ಧರೆಗುರುಳಿವೆ. ಮಳೆಯಿಂದಾಗಿ ರಸ್ತೆಯಲ್ಲಿ ತುಂಬಿದ ಡ್ರೈನೇಜ್ ನೀರಿನಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ನಗರದ 7 ವಲಯಗಳ ಪೈಕಿ 18 ಕಡೆ ಡ್ರೈನೇಜ್ ನೀರು ರಸ್ತೆಗೆ ಬಂದಿದ್ದು, ಬೆಂಗಳೂರು ಪೂರ್ವ ವಲಯದಲ್ಲಿ 1, ಮಹದೇವಪುರ ವಲಯದಲ್ಲಿ 1 ಮರ, ಬೆಂಗಳೂರು ದಕ್ಷಿಣದಲ್ಲಿ 2 ಮರ ಧರೆಗುರುಳಿದೆ ಅಂತ ಬಿಬಿಎಂಪಿ ವಾರ್ ರೂಮ್ ಮಾಹಿತಿಯನ್ನು ಕೊಟ್ಟಿದೆ. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಬೆಂಗಳೂರಿಗರು ತತ್ತರಿಸಿ ಹೋಗಿದ್ದಾರೆ. ಇಡೀ ರಾತ್ರಿ ಮಳೆ ಸುರಿದಿರತಕ್ಕಂಥದ್ರಿಂದ ಅನೇಕ ರೀತಿಯಲ್ಲಿ ತೊಂದರೆಗಳು ಜಾಸ್ತಿ ಆಗಿದೆ. ಹೀಗಾಗಿ ನಿನ್ನೆ ರಾತ್ರಿನೇ DCM DK ಶಿವಕುಮಾರ್ ವಾರ್ ರೂಮ್ಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡ್ಕೊಂಡ್ರು. ರಾತ್ರಿಯೇ BBMP ವಾರ್ ರೂಮ್ಗೆ ಭೇಟಿ ಕೊಟ್ಟ DKಶಿ, ರಸ್ತೆಗಳು ಕ್ಲಿಯರ್ ಇದೆಯಾ, ಎಲ್ಲಿ ಏನೂ ತೊಂದರೆ ಇಲ್ವಾ, ಎಲ್ಲ ಕಡೆ ನೀರು ಫ್ಲೋ ಇದೆಯಾ, ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಇದೆಯಾ ಅಂತ ಮಾಹಿತಿಯನ್ನು ಪಡ್ಕೊಂಡ್ರು. ಮಳೆಯಿಂದಾದ ಅನಾಹುತಗಳ ಬಗ್ಗೆ ಎಲ್ಲ ಝೋನಲ್ ಅಧಿಕಾರಿಗಳಿಂದ DCM DK ಶಿವಕುಮಾರ್ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಾನು VGN ಆಫೀಸಲ್ಲಿ ಕೊಂಡು ಎಲ್ಲ ಕೆಲವು ಮೀಟಿಂಗ್ ಮಾಡ್ತಿದ್ದೆ. ಮಳೆ ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. 2 ಅವರ್ ಕಂಟಿನ್ಯೂಸ್ ಮಳೆ ಬಂತು. ಈ ಕಡೆ ಎಲ್ಲ ಸ್ವಲ್ಪ ಒಳ್ಳೆ ಮಳೆ ಜಾಸ್ತಿ ಬರ್ತಾ ಇತ್ತು. ಸೊ ಟ್ರಾಫಿಕ್ಕು ಇದೇ ಇರ್ತದೆ. ಅಲ್ಲೂ ಕೂಡ ಹಾನಿಗಳಾಗಬಾರ್ದು. ಎಲ್ಲ ಏನು ಚಾನೆಲ್ಗಳು ಆ ಜಾಗ ಎಲ್ಲ ಕರೆಕ್ಟಾಗಿ ಇಲ್ಲ. ಎಮರ್ಜೆನ್ಸಿಗೆ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರ ಏನು ಅಂತೇಳಿ ನಾನು ನೋಡಬೇಕಾಯ್ತು. ಅದಕ್ಕೆ ಎಲ್ಲರಿಗೂ ನಾವು ಅಲರ್ಟ್ ಮಾಡಿದ್ದೀವಿ. ಎಲ್ಲ ನಮ್ಮ ಕಮಿಷನರ್ಸು, ಝೋನಲ್ ಕಮಿಷನರ್ಸು, ಜಾಯಿಂಟ್ ಕಮಿಷನರ್ಸ್ ಎಲ್ಲ ಈಗಾಗಲೇ ಫೀಲ್ಡಲ್ಲಿ ಇದ್ದಾರೆ. ನಮ್ಮ ಇಂಜಿನಿಯರ್ಸ್ಗೆಲ್ಲ ಇದ್ದಾರೆ. ಎಲ್ಲರೂ ಮರ ಟ್ರಾಫಿಕ್ ಸಮಸ್ಯೆ ಆದರೆ ಏನಾದರೂ ಮಳೆಗಳು ಕಡೆ ಏನು ಅಂತೇಳಿ ಎಲ್ಲ ವಾಚ್ ಮಾಡ್ತಿದ್ದಾರೆ. 100 ಕಂಪ್ಲೇಂಟ್ಸ್ ಬಂದಿದೆ. ತಕ್ಷಣ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ನಾನು ಒಂದು 3-4 ಜನ JSC ಗಳಿಗೆ ಝೋನಲ್ ಕಮಿಷನರ್ಸ್ಗೆ ಮಾತಾಡ್ತಾರೆ. ಯಾರಿಗೂ ನಾಗರಿಕರಿಗೇನೂ ತೊಂದರೆ ಆಗಬಾರ್ದು. ಸ್ವಲ್ಪ ಅಲ್ಲಿ ಏರ್ಪೋರ್ಟ್ ರೋಡ್ ಸ್ವಲ್ಪ ಕಂಜೆಷನ್ ಆಗಿದೆ. ನಮ್ಮ ಕಮಿಷನರೇ ಅಲ್ಲಿ ಸ್ಪಾಟ್ ಬ್ಲಾಕ್ ಆಗಿದೆ. ಸೊ ಅದು ಬಿಟ್ಟರೆ ಮಿಕ್ಕಿದ ಕಡೆ ಎಲ್ಲ ಸುಗಮವಾಗಿ ಆಗ್ತಾಯಿದೆ. JSC East ಅವರು ಇಲ್ಲೇ ಇದ್ದಾರೆ. ಅವ್ರದ್ದು ಏರಿಯಾನು ಕೂಡ ಇಲ್ಲಿಗೆ ಬರುತ್ತದೆ. ಅವ್ರದ್ದು ಕಂಟ್ರೋಲ್ ರೂಮ್ಗೆ ಅವರು ಹೋಗ್ತಾ ಇದ್ದಾರೆ. ನಾವು ಇಲ್ಲಿ ಇರ್ತೀವಿ. JSC ಯಲಂಕ ಅವರು ಕೂಡ ನಮ್ಮ DCM ಸಾಹೇಬರಿಗೆ ಏನೇನು ನಡೀತಾ ಇದೆ ಅಂತ ಹೇಳಕ್ಕೆ ಬಂದಿದ್ದಾರೆ. ಆಲ್ JSCs ಆರ್ ನಮ್ಮ ಝೋನಲ್ ಕಂಟ್ರೋಲ್ ರೂಮ್ನಲ್ಲಿ JSCs ಚೀಫ್ ಇಂಜಿನಿಯರ್ಸ್ ಎಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಎಡಬಲೀಸ್ ಎಲ್ಲ ರೌಂಡ್ನಲ್ಲಿ ಇದ್ದಾರೆ. ಸೊ ನಮ್ಮ ಹತೋಟಿಯಲ್ಲಿ ಇದೆ. ಫೈರ್ ಸ್ಟೇಷನ್ಸ್ಗೆ ಹೇಳಿಬಿಟ್ಟು ನಾವು ಫೈರ್ ಇಂಜಿನ್ ಹತ್ರ ಇರ್ತಕ್ಕಂಥ ಸಕ್ಷನ್ ಪಂಪ್ ಬಳಸಿ ವಾಟರ್ ಎಲ್ಲಿ ನಿಂತಿದೆ ಅದನ್ನು ಸಕ್ ಮಾಡಿಕೊಂಡು ಸ್ಟಾಮ್ ವಾಟರ್ ಡ್ರೈನ್ನಲ್ಲಿ ಹರಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಹೈವೇನಲ್ಲಿನೇ ಏರ್ಪೋರ್ಟ್ ರೋಡ್ ಇದೆ. ಅಲ್ಲಿ ಒಂದು ಕಡೆಗೆ ಸುಮಾರು 2 ಅಡಿ ನೀರು ನಿಂತುಬಿಟ್ಟಿದೆ. ಅದು ವರ್ಟಿಕಲ್ ಪೈಪಲ್ಲಿ ಚೋಕ್ ಆಗಿದೆ. ನ್ಯಾಷನಲ್ ಹೈವೇ ಝೋನಲ್ ಇವರಿಗೆ ಹೆಡ್ಗೆ ಮಾತಾಡಿದ್ದೀನಿ. ಅವರು ಏನು ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಇಲ್ಲಿ ಸ್ಲೋ ಟ್ರಾಫಿಕ್ ಇದೆ. ಅಲ್ಲಿ 2-3 ಕಿಲೋಮೀಟರ್ವರೆಗೂ ಜಾಮ್ ಇತ್ತು. ಇದಕ್ಕೆ ನನಗೆ ಇಲ್ಲಿ ಬರಬೇಕಾದ್ರೂ ಕೂಡ ಅರ್ಧ ತಾಸು ಲೇಟ್ ಆಯಿತು. ನಾನು ಪೊಲೀಸ್ ಹೇಳಿದ್ದೀನಿ.